ಮೊದಲನೇ ಅಧ್ಯಾಯವಾದ ಆ ರಾಸಾಯನಿಕ ಸಮೀಕರಣ ಮತ್ತು ಕ್ರಿಯೆಗಳು ಅಥವಾ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನ ಆಗಲೇ ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ಆ ಅಧ್ಯಾಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಈ ಅಧ್ಯಾಯವನ್ನು ನಿಮಗೆ ತಿಳಿದುಕೊಳ್ಳಲು ಏನಾಗುತ್ತೆ ಬಹಳ ಈಜಿ ಈಸಿ ಆಗ್ತದೆ ಆದ್ರಿಂದ ನೀವು ಮೊದಲು ಆ ಅಧ್ಯಾಯವನ್ನು ಸರಿಯಾಗಿ ನೀವೇನ್ ಮಾಡ್ಕೋಬೇಕು ಸರಿಯಾಗಿ ತಿಳ್ಕೊಬೇಕಾಗುತ್ತೆ ಅಂದ್ರೆ ಅದರಲ್ಲಿ ಆ ರಾಸಾಯನಿಕ ಕ್ರಿಯೆಗಳಂದ್ರೇನು ಅಂದ್ರೆ ಏನು ರಾಸಾಯನಿಕ ಕ್ರಿಯೆ ವಿಧಗಳು ಅವುಗಳ ಅವುಗಳೆಲ್ಲ ಆ ಅಧ್ಯಾಯ ಏನಾಗಿರ್ತದೆ ಒಳಗೊಂಡಿದೆ ಆದ್ರಿಂದ ಅದನ್ನು ನೀವು ಏನ್ ಮಾಡ್ಬೇಕು ಸರಿಯಾಗಿ ಆ ಅಧ್ಯಾಯವನ್ನು ಅರ್ಥ ಮಾಡ್ಕೋಬೇಕು ನಂತರ ಈ ಎರಡನೇ ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದು ಈ ಅಧ್ಯಾಯದಲ್ಲಿ ಇಲ್ಲಿ ಎರಡು ಶಬ್ದಗಳು ಬರ್ತವೆ ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲ ಇದರಲ್ಲಿ ನೀವು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಆ ಯಾರಾದ್ರೂ ಸದಸ್ಯರು ಹೆಚ್ಚಾಗಿ ಊಟ ಮಾಡಿದಾಗ ಅವ್ರಿಗೆ ಎಸಿಡಿಟಿ ಪ್ರಾಬ್ಲಮ್ ನಿಮ್ಗೆ ಕೇಳಿರ್ತೀರ ಅವ್ರಿಗೆ ಎಸಿಡಿಟಿ ಪ್ರಾಬ್ಲಮ್ ಆದಾಗ ಏನ್ ಮಾಡ್ತೀರಿ ಪೌಡರ್ಸ್ ಅಥವಾ ಅಥವಾ ನಿಮ್ಗೆ ಏನಾದ್ರು ನಿಂಬೆ ರಸ ಈ ರೀತಿಯಾಗಿ ಬೇರೆ ಬೇರೆ ಪಾನೀಯಗಳನ್ನು ನೀವೇನ್ ಮಾಡ್ತೀರ ಅವ್ರಿಗೆ ಅಹ್ ಕೊಡಿಸ್ತೀರ ಅಂದ್ರೆ ಇದು ಎಸಿಡಿಟಿ ಆದಾಗ ಅಂದ್ರೆ ಇಲ್ಲಿ ಎಸಿಡಿಟಿ ಹೇಗಾ ಆತು ಮತ್ತೆ ಅಹ್ ನೀವು ಸಾಮಾನ್ಯವಾಗಿ ಆ ಇರುವೆ ಕಚ್ಚಿದಾಗ ಇರುವೆ ಕಚ್ಚಿದಾಗ ನಿಮಗೆ ಏನಾಗ್ತದೆ ಅದು ನೋವು ಉಂಟು ಮಾಡ್ತದೆ ಅದೇ ನೋವು ಉಂಟು ಮಾಡುತ್ತಾ ಅಂತ ಇರಬೇಕು ಏನಾಗುತ್ತದೆ ಅಂದ್ರೆ ಇವೆಲ್ಲಾ ಆ ವಿಷಯಗಳನ್ನು ನೀವು ಈ ಅಧ್ಯಾಯದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಆಮ್ಲಗಳಲ್ಲಿ ನೀವೇನ್ ಮಾಡ್ತೀರಾ ಕಲಿತೀರ ಆಮ್ಲ ಅಂದ್ರೆ ಸಾಮಾನ್ಯವಾಗಿ ಇದು ಅಹ್ ಆಮ್ಲ ಇದು ಒಂದು ರಾಸಾಯನಿಕ ವಸ್ತು ಇದು ಸಾಮಾನ್ಯವಾಗಿ ಹುಳಿಯಾಗಿರ್ತದೆ ಉದಾಹರಣೆ ನಿಂಬೆ ರಸ ಉದಾಹರಣೆ ಯಾವುದು ನಿಂಬೆ ರಸ ನಿಂಬೆ ರಸ ಒಂದೇನಾಗಿದೆ ಒಂದು ಆಮ್ಲ ಆಗಿದೆ ಮತ್ತು ಇದೇನಾಗಿದೆ ಹುಳಿಯಾಗಿದೆ ಹಾಗಂದ್ರೆ ಇದನ್ನ ಯಾ ನಾವು ಇದನ್ ಡೆಫಿನೇಷನ್ ಈಗ ಈಗ ಹೇಳ್ತೀರಿ ನೀವು ಮತ್ತೆ ಯಾವ ರಾಸಾಯನಿಕ ವಸ್ತು ಹುಳಿಯಾಗಿರ್ತದೆ ಅದು ಆಮ್ಲ ಈ ರೀತಿ ಹೇಳ್ಬಾರ್ದು ಅಂದ್ರೆ ಅದಕ್ಕೆ ರಾಸಾಯನಿಕವಾಗಿ ಇನ್ನೊಂದು ಗುಣ ಇದೆ ಏನಂದ್ರೆ ಉದಾಹರಣೆಗೆ ಆಮ್ಲಕ್ಕೆ ನಾವು ಏನ್ ಮಾಡೋಣ ಒಂದು ಉದಾಹರಣೆ ಗುಣ ಒಂದು ಎಚ್ ಸಿ ಎಲ್ ಎಚ್ ಸಿ ಎಲ್ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಇದನ್ನ ಸಾಮಾನ್ಯವಾಗಿ ನಾವು ನೀರಿನಲ್ಲಿ ಹಾಕಿದಾಗ ಇವುಗಳು ಏನಕ್ಕು ಅಯಾನುಗಳು ಇವು ಏನಕೋ ಬೇರ್ಪಡ್ತಾವೆ ಹೇಗೆ ಅಯಾನುಗಳು ಬೇರ್ಪಡ್ತಾವಂದ್ರೆ ಸಿ ಎಲ್ ಮೈನಸ್ ಎಚ್ ಪ್ಲಸ್ ಸಿ ಎಲ್ ಮೈನಸ್ ಎಚ್ ಪ್ಲಸ್ ಈ ರೀತಿಯಾಗಿ ಏನಕೋದು ಅಯಾನುಗಳು ಏನಾಗ್ತವೆ ಬಿಡುಗಡೆ ಆಗ್ತವೆ ಹಂಗಾದ್ರೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡೋಣ ಅದು ಎಚ್ ಟು SO4 ಫೋರ್ ಇದು ಸಲ್ಫ್ಯೂರಿಕ್ ಆಮ್ಲ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಇದು ಸಲ್ಫ್ಯೂರಿಕ್ ಆಮ್ಲ ಇದನ್ನು ನೀರಿನಲ್ಲಿ ಹಾಕಿದಾಗ ಅಯಾನು ಏನಾಗ್ತವೆ ಬಿಡುಗಡೆ ಆಗ್ತಾವೆ ಹೇಗೆ ಬಿಡುಗಡೆ ಆಗ್ತಾವೆ ಎಸ್ ಓ ಫೋರ್ ಮೈನಸ್ ಟು ಎಚ್ ಪ್ಲಸ್ ಇದರಲ್ಲೂ ಏನಾಯ್ತು ಎಚ್ ಪ್ಲಸ್ ಆಯನ್ ಬಿಡುಗಡೆ ಆಯ್ತು ಹಂಗಂದ್ರೆ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲೂ ಎಚ್ ಪ್ಲಸ್ ಆನ್ ಬಿಡುಗಡೆ ಆಯಿತು ಸಲ್ಫ್ಯೂರಿಕ್ ಆಮ್ಲದಲ್ಲೂ ಎಚ್ ಪ್ಲಸ್ ಆನ್ ಬಿಡುಗಡೆ ಆಯಿತು ಇನ್ನೊಂದು ಎಚ್ ಎನ್ ಓ ತ್ರೀ ಇದು ನೈಟ್ರಿಕ್ ಆಮ್ಲ ಎಚ್ ಎನ್ ಥ್ರಿ ಇದು ನೈಟ್ರಿಕ್ ಆಮ್ಲ ಇದನ್ನು ನೀರಿನಲ್ಲಿ ಹಾಕಿದಾಗ ಇದರಲ್ಲಿ ಆಯಾನಗಳು ಬಿಡುಗಡೆ ಹೇಗೋ ತ್ರೀ ಮೈನಸ್ ಒನ್ ಎಚ್ ಪ್ಲಸ್ ಒನ್ ಇದರಲ್ಲಿ ಸಿಮಿಲಾರಿಟೀಸ್ ಏನಿದೆ ಅಂದ್ರೆ ಇಲ್ಲಿ ಎಚ್ ಪ್ಲಸ್ ಎನ್ ಬಿಡುಗಡೆ ಆಯ್ತು ಇಲ್ಲಿ ಎಚ್ ಪ್ಲಸ್ ಎನ್ ಬಿಡುಗಡೆ ಆಯ್ತು ಇಲ್ಲಿ ಎಚ್ ಪ್ಲಸ್ ಆನ್ ಅಯಾನು ಬಿಡುಗಡೆ ಆಯ್ತು ಹಾಗಾದ್ರೆ ನಾವು ಆಮ್ಲದಿಂದ ಆಮ್ಲದಲ್ಲಿ ಒಂದು ಸಾಮ್ಯತೆ ಏನಂದ್ರೆ ಇದು ಎಚ್ ಪ್ಲಸ್ ಅಯಾನಗಳನ್ನ ಏನ್ ಮಾಡ್ತದೆ ಇದು ಬಿಡುಗಡೆ ಮಾಡ್ತದೆ ಮತ್ತೆ ಇನ್ನೊಂದು ಇದು ಹುಳಿ ರುಚಿಯನ್ನು ಹೊಂದಿರ್ತದೆ ಉದಾಹರಣೆಗೆ ನಿಂಬೆ ರಸ ಇದು ಮತ್ತೆ ನೀವು ಸಾಮಾನ್ಯವಾಗಿ ಯಾವ್ದು ಆಮ್ಲ ಯಾವ್ದು ಪ್ರತ್ಯಾಮ್ಲ ಅಂತ ಹೇಗೆ ಕಂಡು ಹಿಡಿತೀರ ಅಂದ್ರೆ ನಿಮಗೆ ಕಾಮನ್ ಆಗಿ ನಿಮಗೆ ನೀವು ಪ್ರಯೋಗಶಾಲೆಯಲ್ಲಿ ಲಿಟಮಸ್ ಕಾಗದ ನೋಡಿರ್ತೀರಿ ಲಿಟಮಸ್ ಕಾಗದ ಈ ಲಿಟ್ಮಸ್ ಕಾಗದ ನೀವೇನಾದ್ರೂ ನೀವು ಏನಾದ್ರು ಈಗ ಯಾವ್ದಾದ್ರು ಒಂದು ಬೀಕರ್ ನಲ್ಲಿ ಆಮ್ಲವನ್ನ ಶೇಖರಿಸಿಟ್ಟಾಗ ಫಾರ್ ಎಕ್ಸಾಂಪಲ್ ಇದು ಏನಾಗಿರ್ಬೋದು ಹೆಚ್ ಎಲ್ ಆಗಿರ್ಬೋದು ಈಗ ಆ ಲಿಟ್ಮಸ್ ಕಾಗದವನ್ನ ನೀವೇನಾದ್ರೂ ಈ ಆಮ್ಲದಲ್ಲಿ ಹಾಕಿ ತೆಗೆದಾಗ ಲಿಟ್ಮಸ್ ಕಾಗದವನ್ನ ಲಿಟಮಸ್ ಕಾಗದವನ್ನ ಆಮ್ಲದಲ್ಲಿ ಹಾಕಿ ತಗದಾಗ ಅದು ನೀಲಿ ಇದ್ದಂತ ಲಿಟಮಸ್ ಕಾಗದ ನೀಲಿ ಇದ್ದಂತ ಲಿಟಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ನೀಲಿ ಇದ್ದಂತ ಲಿಟಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಆ ದ್ರಾವಣ ಅದು ಒಂದು ಆಮ್ಲವಾಗಿದೆ ಆಮ್ಲ ಏನ್ ಮಾಡ್ತದೆ ನೀಲಿ ಲಿಟಮಸ್ ಕಾಗದವನ್ನ ಕೆಂಪು ಲಿಟಮಸ್ ಕಾಗದವಾಗಿ ಪರಿವರ್ತನೆ ಮಾಡುತ್ತದೆ ಆದ್ರಿಂದ ಈ ಲಿಟಮಸ್ ಕಾಗದ ನಾವು ಈ ಲಿಟ್ಮಸ್ ಕಾಗದಕ್ಕೆ ಅದರ 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 ಬಿಟ್ಟು ನಾವು ಲಿಟ್ಮಸ್ ಕಾಗದ ಬಿಟ್ಟು ನಾವು ಮನೆಯಲ್ಲಿ ಅರಶ್ನವನ್ನು ಬಳಸಬಹುದು ಅರಶ್ನದಿಂದನೂ ನಾವು ಏನ್ ಮಾಡಬಹುದು ಯಾವ್ದು ಆಮ್ಲ ಯಾವ್ದು ಪ್ರತ್ಯಾಮ್ಲ ಎಂಬುದನ್ನು ಎಂಬುದನ್ನು ನಾವೇನ್ ಮಾಡಬಹುದು ಗುರುತಿಸಬಹುದು ಮತ್ತೆ ಆಮ್ಲದ ಸರಿಯಾಗಿ ನೀವು ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು ಯಾವ ವಸ್ತು ನೀರಿನಲ್ಲಿ ಹಾಕಿದಾಗ ಎಚ್ ಪ್ಲಸ್ ಅಯಾನುಗಳನ್ನ ಕೊಡ್ತೇವೆ ಅಂತ ವಸ್ತುಗಳಿಗೆ ಆಮ್ಲಗಳೆಂದು ಕರೆಯುತ್ತೇವೆ ಉದಾಹರಣೆ ಎಚ್ ಸಿಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಟು ಎಸ್ ಎಫ್ ಫೋರ್ ಆಮ್ಲ ಎಚ್ ಎನ್ ಓತ್ರಿ ನೈಟ್ರಿಕ್ ಆಮ್ಲ ಮತ್ತು ಇವು ನಿಂಬೆ ರಸ ಇವು ಸಿಟ್ರಿಕ್ ಆಮ್ಲ ಅಂತ ಅಂತಾರೆ ಸಿಟ್ರಿಕ್ ಆಮ್ಲ ಆದ್ರೆ ಆ ಇವುಗಳನ್ನು ನೀವು ಈ ಮುಂದಿನ ರಾಸಾಯನಿಕ ಕ್ರಿಯೆಗಳನ್ನು ನಡೆಸುವಾಗ ಇವು ಈ ಮೂಲ ಆಮ್ಲಗಳ ಆಮ್ಲಗಳಿಗೆ ಉದಾಹರಣೆಗಳನ್ನ ನೀವು ಏನ್ ಮಾಡ್ಬೇಕು ನೆನ್ಪಿಡ್ಬೇಕು ಎಚ್ ಸಿ ಎಲ್ ಎಚ್ ಟು ಎಸ್ ಫೋರ್ ಎಚ್ ಎನ್ ಓತ್ರಿ ನಂತರ ಬರೋದು ಪ್ರತ್ಯಾಮ್ಲ ಆಮ್ಲಗಳು ನೀರಿನಲ್ಲಿ ಹಾಕಿದಾಗ ಎಚ್ ಪ್ಲಸ್ ಆಯಾನಗಳು ಬಿಡುಗಡೆ ಮಾಡ್ತೇವೆ ಅದೇ ರೀತಿ ಪ್ರತ್ಯಾಮ್ಲಗಳು ಇವು ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಸೋಪ್ಗಳನ್ನ ತಯಾರಿಕೆ ಮಾಡಲು ಬಳಸುತ್ತೇವೆ ಸೋಪ್ಗಳುಂದ್ರೆ ಈಗ ಕೊಳೆ ತೆಗೆಯುವಂತ ಸೋಪ್ಗಳು ಇವೆಲ್ಲ ಅಹ್ ಸೋಪ್ಗಳ ತಯಾರಿಕೆಯಲ್ಲಿ ಏನ್ ಮಾಡ್ತೇವೆ ಪ್ರತ್ಯಾಮ್ಲಗಳನ್ನು ಬಳಸ್ತೇವೆ ಈ ಪ್ರತ್ಯಾಮ್ಲದಲ್ಲಿ ಯಾವ ಆಯಾನ ಬಿಡುಗಡೆ ಆಗ್ತದೆ ಅಂದ್ರೆ ಇಲ್ಲಿ ಓ ಎಚ್ ಮೈನಸ್ ಅಯಾನು ಅಂದ್ರೆ ಆಮ್ಲ ಯಾ ಆಯಾನ ಬಿಡುಗಡೆ ಮಾಡ್ತದೆ ಎಚ್ ಪ್ಲಸ್ ಅಯಾನು ಪ್ರತ್ಯಾಮ್ಲ ಓ ಎಚ್ ಮೈನಸ್ ಅಯಾನು ಹಾಗಂದ್ರೆ ಯಾವ ಯಾವ ವಸ್ತುಗಳನ್ನು ನೀರಿನಲ್ಲಿ ಹಾಕಿದಾಗ ಓಚ್ ಮೈನಸ್ ಆಯಾನಗಳನ್ನು ಬಿಡುಗಡೆ ಮಾಡುತ್ತೇವೆ ಅಂತ ವಸ್ತುಗಳಿಗೆ ಪ್ರತ್ಯಾಂಬಲಗಳೆಂದು ಕರೆಯುತ್ತೇವೆ ಇದಕ್ಕೆ ಉದಾಹರಣೆ ಇದಕ್ಕೆ ಉದಾಹರಣೆ ಎನ್ ಎಚ್ ಎಂ ಜಿ ಓ ಎಚ್ ಟು ಸಿ ಎಚ್ ಟು ಎಲ್ ಓ ಎಚ್ ತ್ರೈಸ್ ಇದರಲ್ಲಿ ನೋಡ್ರಿ ಸ್ವಲ್ಪ ನೀವು ಇಲ್ಲಿ ನೋಡಿ ಇದರಲ್ಲಿ ಓ ಎಚ್ ಇದೆ ಓ ಎಚ್ ಓ ಎಚ್ ಓ ಎಚ್ ಅಂದ್ರೆ ಎಲ್ಲದರಲ್ಲಿ ಓ ಎಚ್ ಇದೆ ಅಂದ್ರೆ ನೀರಿನಲ್ಲಿ ಹಾಕಿದಾಗ ಅಯಾನ್ಗಳು ಬಿಡುಗಡೆ ಬಿಡುಗಡೆ ಆಗಿದೆ ಸಿ ಎ ಪ್ಲಸ್ ಟು ಓ ಎಚ್ ಮೈನಸ್ ಒನ್ ಇದು ಎ ಎಲ್ ಪ್ಲಸ್ ತ್ರೀ ಓ ಎಚ್ ಮೈನಸ್ ಒನ್ ಈ ರೀತಿ ಆಯ್ನುಗಳು ಬಿಡುಗಡೆ ಆಗ್ತವೆ ಎಲ್ಲಾ ಎಲ್ಲದರಲ್ಲಿ ಓ ಎಚ್ ಮೈನಸ್ ಇದು ಇದ್ದೇ ಇರ್ತದೆ ಅದು ಓ ಎಚ್ ಮೈನಸ್ ಯಾವ್ದ್ರಲ್ಲಿ ಇರ್ತದೆ ಅಂತ ವಸ್ತುಗಳಿಗೆ ಪ್ರತ್ಯಾಮ್ಲ ಎಂದು ಕರೆಯುತ್ತೇವೆ ಹಾಗಾದ್ರೆ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ಆ ಇನ್ನೊಂದು ಸಾರಿ ಮನವರಿಕೆ ಮಾಡ್ಕೊಳ್ಳೋಣ ಆಮ್ಲ ಅಂದ್ರೆ ಇದು ಯಾವ ವಸ್ತುವನ್ನು ನೀರಿನಲ್ಲಿ ಹಾಕಿದಾಗ ಎಚ್ ಪ್ಲಸ್ ಆನುಗಳನ್ನು ಬಿಡುಗಡೆ ಮಾಡುತ್ತದೆ ಅದು ಆಮ್ಲ ಯಾವ ವಸ್ತುವನ್ನು ನೀರಿನಲ್ಲಿ ಹಾಕಿದಾಗ ಓಚ್ ಮೈನಸ್ ಆನುಗಳನ್ನು ಬಿಡುಗಡೆ ಮಾಡ್ತದೆ ಅದು ಪ್ರತ್ಯಾಮ್ಲ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಕಂಡುಹಿಡಿಯಲು ನಾನು ಲಿಟ್ಮಸ್ ಕಾಗದವನ್ನು ಬಳಸುತ್ತೇನೆ ಲಿಟ್ಮಸ್ ಕಾಗದ ಒಂದು ವೇಳೆ ನಾವು ಆಮ್ಲದಲ್ಲಿ ಲಿಟ್ಮಸ್ ಕಾಗದ ಎದ್ದಿದ್ರೆ ಅದು ನೀಲಿ ಬಣ್ಣ ಎದ್ದಿದ್ದು ಕೆಂಪು ಬಣ್ಣ ಆಗುತ್ತದೆ ಲಿಟ್ಮಸ್ ಕಾಗದ ಬದಲು ನಾವು ಏನು ಬಳಸಬಹುದು ಅರಿಶ್ನವನ್ನು ಕೂಡ ಬಳಸಬಹುದು ಅದೇ ರೀತಿ ಈ ಲಿಟ್ಮಸ್ ಕಾಗದ ಒಂದು ಒಂದು ಪಾತ್ರೆಯಲ್ಲಿ ಪ್ರತ್ಯಾಮ್ಲವನ್ನು ತೆಗೆದುಕೊಂಡಾಗ ಒಂದು ಪಾತ್ರೆಯಲ್ಲಿ ಪ್ರತ್ಯಾಮ್ಲವನ್ನ ತೆಗೆದುಕೊಂಡಾಗ ಅದೇ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಕಾಗದವನ್ನ ಇದರಲ್ಲಿ ಎದ್ದಿದಾಗ ಆ ಕೆಂಪು ಬಣ್ಣವಿರುವ ಲಿಟ್ಮಸ್ ಕಾಗದ ನೀಲಿ ಬಣ್ಣವಾಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ನಾವು ಪ್ರತ್ಯಾಮ್ಲವನ್ನು ಸಹ ಲಿಟ್ಮಸ್ ಕಾಗದ ಸಹಾಯದಿಂದ ನಾವೇನ್ ಮಾಡಬಹುದು ಅದರ ಗುಣವನ್ನು ಏನ್ ಮಾಡಬಹುದು ಕಂಡು ಹಿಡಬಹುದು ಪ್ರತ್ಯಾಮ್ಲವನ್ನು ಸಾಮಾನ್ಯವಾಗಿ ಸಾಬೂನು ಸಾಬೂನುಗಳನ್ನ ಮಾರ್ಚಿಕ ತಯಾರಿಸಲು ಬಳಸುತ್ತಾರೆ ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂದ್ರೆ ನಿಮಗೆ ಸರಿಯಾಗಿ ಏನಾಯಿತು ತಿಳಿಯುತ್ತೆ ಆದ್ರೆ ನೀವು ಉದಾಹರಣೆಗಳನ್ನು ಸರಿಯಾಗಿ ಏನ್ಪಿಡ್ಬೇಕು ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಟು ಎಸ್ ಎಫ್ ಫೋರ್ ಆಮ್ಲ ಎಚ್ ಎನ್ ತ್ರೀ ನೈಟ್ರಿಕ್ ಆಮ್ಲ ಇವೆಲ್ಲ ಆಮ್ಲಗಳಿಗೆ ಉದಾಹರಣೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇವುಗಳು ಪ್ರತ್ಯಾಮ್ಲಕ್ಕೆ ಉದಾಹರಣೆ ಮುಂದಿನ ಆ ವಿಷಯ ಏನಂದ್ರೆ ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ ನಿಮಗೆ ಲೋಹಗಳಿಗೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿರ್ತೇನೆ ಯಾವ ರೀತಿ ಸೋಡಿಯಂ ಅಲುಮಿನಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಫೆರಂ ಇವು ಎಲ್ಲವೂ ಲೋಹಗಳು ಇದರ ಮತ್ತಯಾನುಗಳು ನೀವು ನೆನಪಿಡಬೇಕು ಸೋಡಿಯಂ ದಯಾನು ಪ್ಲಸ್ ಒನ್ ಅಲುಮಿನಿಯಂ ಅದು ಪ್ಲಸ್ ತ್ರೀ ಮ್ಯಾಗ್ನೀಷಿಯಂ ಅದು ಪ್ಲಸ್ ಟು ಕ್ಯಾಲ್ಸಿಯಂ ಅದು ಪ್ಲಸ್ ಟು ಫೆರಂ ಅದು ಅದು ಪ್ಲಸ್ ತ್ರೀನು ಇದೆ ಪ್ಲಸ್ ಟು ಇದೆ ಆದ್ರೆ ನಾ ಏನ್ ಮಾಡೋಣ ಪ್ಲಸ್ ತ್ರೀ ಅಷ್ಟೇ ಉದಾಹರಣೆಗೆ ತೊಗೊಳ್ತೇನೆ ಪ್ಲಸ್ ಟು ತಗೊಳ್ಳಲ್ಲ ಈಗ ಆಮ್ಲಗಳೊಂದಿಗೆ ಲೋಹದ ವರ್ತನೆ ಆಮ್ಲಗಳು ಲೋಹದೊಂದಿಗೆ ಹೇಗೆ ವರ್ತಿಸುತ್ತದೆ ಸಾಮಾನ್ಯವಾಗಿ ಆಮ್ಲ ಲೋಹದೊಂದಿಗೆ ವರ್ತಿಸಿ ಇದೇನಾಗುತ್ತದೆ ಲವಣ ಕೊಡುತ್ತದೆ ಆಮ್ಲ ಏನಾಗುತ್ತದೆ ಲೋಹದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನ್ನ ಕೊಡುತ್ತದೆ ಇದನ್ನ ನೀವು ಸರಿಯಾಗಿ ನೆನ್ಪಿಡ್ಬೇಕು ನಿಮಗೆ ಇದನ್ನ ಕೇಳಿದಾಗ ಆಮ್ಲಗಳು ಲೋಹದೊಂದಿಗೆ ಹೇಗೆ ವರ್ತಿಸುತ್ತದೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದಾಗ ಈ ರೀತಿಯಾಗಿ ಬರೀಬೇಕು ಆಮ್ಲ ಪ್ಲಸ್ ಲೋಹ ಎರೋಮಾರ್ಕ್ ಲವಣ ಪ್ಲಸ್ ಹೈಡ್ರೋಜನ್ ಅಂತ ಬರೆದು ಅದರ ತಳಗೆ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಗಳನ್ನ ಉತ್ಪನ್ನಗಳಾಗಿ ಕೊಡುತ್ತದೆ ಈಗ ನಾವು ಇದಕ್ಕೆ ಏನ್ ಬರೆಯೋಣ ಅಂದ್ರೆ ಉದಾಹರಣೆಗಳನ್ನ ಬರೆಯೋಣ ಆಮ್ಲ ಅಂದ್ರೆ ನಾವ್ಯಾವ ತಗೋಣ ಎಚ್ ಸಿ ಎಲ್ ಸಾಮಾನ್ಯವಾಗಿ ಎಚ್ ಸಿ ಎಲ್ ಎಚ್ ಟು ಎಚ್ ಫೋರ್ ಎಚ್ ಟು ಎಚ್ ಎನ್ ಹೋದ್ರಿ ಬಹಳ ಮೂರರಿಂದ ನಾಲ್ಕು ತಗೋಬಹುದು ಆದ್ರೆ ನಾನು ಕಾಮನ್ ಆಗಿ ಎಚ್ ಸಿ ಎಲ್ ತೊಗೊತೇನೆ ಎಚ್ ಸಿ ಎಲ್ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ನಲ್ಲಿ ನಿಮ್ಗೆ ಬರೀಬೇಕು ಏನಾಗುತ್ತೆ ಬಹಳ ಈಸಿ ಆಗುತ್ತೆ ಮೂರಲ್ಲಿ ಎಚ್ ಸಿ ಎಲ್ ಎಚ್ ಸಿ ಎಲ್ ಮೂರಲ್ಲಿ ಎಚ್ ಸಿ ಎಲ್ ತೊಗೊತೇನೆ ಲೋಗಳಲ್ಲಿ ಚೇಂಜ್ ಮಾಡೋದು ಯಾವುದು ಒಂದರಲ್ಲಿ ಸೋಡಿಯಂ ತಗೋಣ ಒಂದರಲ್ಲಿ ಮ್ಯಾಗ್ನೀಷಿಯಂ ತಗೋಣ ಒಂದರಲ್ಲಿ ಅಲ್ಯೂಮಿನಿಯಂ ತಗೋಣ ನಿಮ್ಗೆ ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ನೀವು ಬರೀಬೇಕು ಆದ್ರೆ ನಿಮಗೆ ನಿಮ್ ಪ್ರಾಕ್ಟಿಕ್ಸ್ ಆಲ್ ಅಂತ ಹೇಳಿ ನಾನು ಒಂದರಿಂದ ಮೂರ್ ಎಕ್ಸಾಂಪಲ್ಸ್ ನ ಏನ್ ಮಾಡತ್ತೆ ನಿಮ್ಗೆ ಕೊಡುತ್ತಿದ್ದೀನಿ ಇಲ್ಲಿ ನೋಡ್ರಿ ಆಮ್ಲಗಳೊಂದಿಗೆ ಲೋಹದ ವರ್ತನೆ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಗಳನ್ನು ಉತ್ಪನ್ನಗಳಾಗಿ ಕೊಡುತ್ತದೆ ಈಗ ಇಲ್ಲಿ ಯಾವ ಕ್ರಿಯೆ ಆಗ್ತದೆ ಅಂದ್ರೆ ಸ್ಥಾನ ಪಲಟ ಕ್ರಿಯೆ ಆಗ್ತದೆ ನೀವು ರಾಸಾಯನಿಕ ಸಮೀಕರಣ ಮತ್ತು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಅಧ್ಯಾಯದಲ್ಲಿ ನೀವು ಕಲ್ತಿರ್ತೀರಿ ಪ್ರತಿವರ್ತಕದಲ್ಲಿನ ಒಂದು ಅಯಾನು ಇನ್ನೊಂದು ಪ್ರತಿವರ್ತಕಕ್ಕೆ ಸ್ಥಾನ ಅಂತ ರಾಸಾಯನಿಕ ಕ್ರಿಯೆಗೆ ಸ್ಥಾನ ಕ್ರಿಯೆ ಅಂತ ಇಲ್ಲಿ ಯಾವ ಕ್ರಿ ಯಾವ ಅಯಾನ ಸ್ಥಾನ ಪಲ್ಲಟ ಆಗುತ್ತೆ ಅಂದ್ರೆ ಇಲ್ಲಿ ಆಮ್ಲದಲ್ಲಿರುವ ಕ್ಲೋರಿನ್ ಅಯಾನು ಸೋಡಿಯಂಗೆ ಸ್ಥಾನ ಪಲಟವಾಗುತ್ತದೆ ಸೋಡಿಯಂ ಕ್ಲೋರಿನ್ ಇವು ಏನಾಗ್ತವೆ ಎನಿ ಸಿ ಎಲ್ ಆಗ್ತದೆ ಇದು ಹೆಂಗ್ ಬಂತು ನಿಮ್ಗೆ ಗೊತ್ತಿದೆ ಎನಿ ಪ್ಲಸ್ ಒನ್ ಸಿ ಎಲ್ ಮೈನಸ್ ಒನ್ ಎನ್ ಎಲ್ ಒಂದು ಏನಾಗ್ತಿದೆ ಎನೆ ಸಿ ಎಲ್ ಇದರಿಂದ ಇದು ಸಿ ಎಲ್ ಎ ಕಡೆ ಸ್ಥಾನಪಲಟವಾಗಿ ಎನ್ ಎ ಸಿ ಎಲ್ ಹೈಡ್ರೋಜನ್ ಹೈಡ್ರೋಜನ್ ಯಾವ ರೀತಿ ಇರ್ತೈತೆ ಎಚ್ ಟು ಅಂದ್ರೆ ಎಚ್ ಟು ರೂಪದಲ್ಲಿ ಹೈಡ್ರೋಜನ್ ಇರ್ತದೆ ಈ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡ್ಬೇಕು ಈಗ ಅಂದ್ರೆ ಸರಿದೋಗಿಸಬೇಕು ಎರಡ್ ಹೈಡ್ರೋಜನ್ ಇದೆಯಲ್ಲ ಇಲ್ಲಿ ಏನ್ ಮಾಡೋಣ ಎರಡ್ ಹೈಡ್ರೋಜನ್ ಈ ಹೈಡ್ರೋಜನ್ ಅದು ಅಂದ್ರೆ ಕ್ಲೋರಿನ್ ಅದು ಆದ್ರಿಂದ ಕ್ಲೋರಿನ್ ಏನ್ ಮಾಡೋಣ ಎರಡ್ ಮಾಡೋಣ ಕ್ಲೋರಿನ್ ಎರಡಾದ್ರಿಂದ ಸೋಡಿಯಂ ಎರಡ ಅದಕ್ಕೆ ಸೋಡಿಯಂ ಏನ್ ಮಾಡೋಣ ನೋಡೋಣ ಈ ರೀತಿಯಾಗಿ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ನೊಂದಿಗೆ ವರ್ತನೆ ಇದು ಲವಣ ಸೋಡಿಯಂ ಕ್ಲೋರೈಡ್ ಏನಿದು ಲವಣ ಇದೇನಿದು ಹೈಡ್ರೋಜನ್ ಅದೇ ರೀತಿ ಮ್ಯಾಗ್ನೀಷಿಯಂ ಕ್ಲೋರಿನ್ ಕ್ಲೋರಿನ್ ಮ್ಯಾಗ್ನೀಷಿಯಂ ಕಡೆ ಏನಾಗ್ತಾನ ಸ್ಥಾನ ಇಲ್ಲಿ ಏನಾಗುತ್ತೆ ಎಂ ಜಿ ಪ್ಲಸ್ ಟು ಸಿ ಎಲ್ ಮೈನಸ್ ಒನ್ ಎಂ ಜಿ ಒಂದ್ ತಗೋಬೇಕು ಸಿ ಎಲ್ ಎರಡು ತಗೋಬೇಕು ಅವಾಗ ಏನಾಗ್ತದೆ ಅದು ಎಂ ಜಿ ಸಿ ಎಲ್ ಟು ಮತ್ತೆ ಹೈಡ್ರೋಜನ್ ಇದನ್ನ ಸಮೀಕರಣವನ್ನು ಏನ್ ಮಾಡ್ಬೇಕು ಸದ್ ಇಲ್ಲಿ ಎರಡು ಕ್ಲೋರಿನ್ ಎರಡು ಕ್ಲೋರಿನ್ ಎರಡು ಹೈಡ್ರೋಜನ್ ಎರಡು ಹೈಡ್ರೋಜನ್ ನೋಡ್ರಿ ಎರಡು ಕ್ಲೋರಿನ್ ಇದಾವೆ ಇಲ್ಲಿ ಕ್ಲೋರಿನ್ ಎರಡು ಮಾಡಿದೆ ಎರಡು ಹೈಡ್ರೋಜನ್ ಆಯ್ತು ಎರಡು ಹೈಡ್ರೋಜನ್ ಇದಾವೆ ಇಲ್ಲಿ ಎಂ ಜಿ ಒಂದು ಎಂ ಜಿ ಒಂದು ನೆಕ್ಸ್ಟ್ ಅಲ್ಯೂಮಿನಿಯಂ ಕ್ಲೋರಿನ್ ಅಂದ್ರೆ ಕ್ಲೋರಿನ್ ಏನಾಗ್ತಾನೆ ಅಲ್ಯೂಮಿನಿಯಂ ಕಡೆ ಏನಾಗ್ತಾನೆ ಸ್ಥಾನ ಪಲಾಟ ಆಗ್ತಾನೆ ಹೇಗೆ ಹೇಗಾಗ್ತಾನೆ ಅಂದ್ರೆ ಅಲ್ಯೂಮಿನಿಯಂ ಪ್ಲಸ್ ತ್ರೀ ಸಿ ಎಲ್ ಮೈನಸ್ ಒನ್ ಅಲ್ಯೂಮಿನಿಯಂ ಒಂದು ತಗೋಬೇಕು ಸಿ ಎಲ್ ಮೂರ್ ತಗೋಬೇಕು ಅವಾಗ ಏನಾಗ್ತದೆ ಅದು ಎಲ್ ಸಿ ಎಲ್ ತ್ರೀ ಇಲ್ಲಿ ಉಳಿದವರು ಯಾರು ಹೈಡ್ರೋಜನ್ ಮೂರು ಮೂರು ಉದಾಹರಣೆಗಳಲ್ಲಿ ಆ ಹೈಡ್ರೋಜನ್ ಏನಾಗಿದೆ ಉತ್ಪನ್ನಗಳಾಗಿ ಕೊಡುತ್ತದೆ ಆದ್ದರಿಂದ ನಾನು ಇಲ್ಲಿ ಸಾಮಾನ್ಯವಾಗಿ ಬರೆದಿದ್ದೇನೆ ಆಮ್ಲ ಪ್ಲಸ್ ಲೋಹ ಎರೋಮಾರ್ಕ್ ಲವಣ ಮತ್ತು ಹೈಡ್ರೋಜನ್ ಇವು ಲವಣಗಳು ಇವು ಹೈಡ್ರೋಜನ್ಗಳು ಈಗ ಇದನ್ ಸಮೀಕರಣ ಬ್ಯಾಲೆನ್ಸ್ ಮಾಡಬೇಕು ಇಲ್ಲಿ ಬೆಸ ಇದೆ ಅದನ್ನ ಬೆಸನ್ನ ನಾವು ಫಸ್ಟ್ ಏನ್ ಮಾಡ್ಬೇಕು ಸಮ ಮಾಡ್ಕೋಬೇಕು ಇಲ್ಲಿ ಎರಡು ಗುಣಿಸ್ಬೇಕು ಎರಡು ಮೂರಲೆ ಎಷ್ಟಾಯ್ತು ಇದು ಆರ್ ಆಯ್ತು ಅದೇ ರೀತಿ ಇಲ್ಲಿ ಆರ್ ಮಾಡ್ಬೇಕು ಕ್ಲೋರಿನ್ ಎಷ್ಟಾದ್ರು ಆರ್ ಎಷ್ಟು ಎಷ್ಟಾದ್ರು ಆರ್ ಅದು ಇಲ್ಲಿ ಏನ್ ಮಾಡ್ಬೇಕು ಮೂರ್ ಮಾಡ್ಬೇಕು ಮೂರ ಎರಡ್ಲೆ ಆರು ಈ ರೀತಿಯಾಗಿ ಏನ್ ಮಾಡ್ಬೇಕು ಅಹ್ ಆಮ್ಲಗಳು ಇದು ನೀವು ಸಮೀಕರಣವನ್ನು ಸರ್ಗಿಸುದು ನೀವು ಮೊದಲ ಅಧ್ಯಾಯದಲ್ಲಿ ಕಲಿತೀರ ಅದನ್ನ ಈಗ ನಿಮ್ಗೆ ಇದು ಅದರಲ್ಲಿ ನೀವು ತಿಳಿದುಕೊಳ್ಳಲು ತೊಳ್ಕೊಳ್ಳಲು ಏನಾದ್ರು ಮಾಡ್ಬೇಕು ಮೊದಲ ಅಧ್ಯಾಯವನ್ನು ನೀವು ಮಾಡ್ಬೇಕು ಸರಿಯಾಗಿ ಏನ್ ಮಾಡಬೇಕು ಅದನ್ನ ನೋಡ್ಕೊಬನ್ ಬರ್ಬೇಕಲ್ಲಿ ಅಂದ್ರೆ ಇದು ತಿಳಿಯುತ್ತದೆ ಇಲ್ಲಿ ನೆಕ್ಸ್ಟ್ ಆಮ್ಲಗಳೊಂದಿಗೆ ಲೋಹದ ವರ್ತನೆ ಏನ್ ಮಾಡಿದ್ವಿ ಇಲ್ಲಿ ಇಲ್ಲಿ ಮುಕ್ತಾಯಾಗ್ತದೆ ಇಲ್ಲಿ ಪ್ರತ್ಯಾಮ್ಲಗಳೊಂದಿಗೆ ಲೋಹದ ವರ್ತನೆ ಈ ಪ್ರತ್ಯಾಮ್ಲಗಳೊಂದಿಗೆ ಲೋಹದ ವರ್ತನೆ ನಿಮ್ಗೆ ಈ ನಿಮ್ಮ ಆ ಟೆಕ್ಸ್ಟ್ ಬುಕ್ ನಲ್ಲಿ ಕೇವಲ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಇಲ್ಲಿ ಆ ಎಕ್ಸಾಂಪಲ್ಸ್ ನ ನೀವೇನ್ ಮಾಡಬೇಕು ನೆನ್ಪಿಡ್ಬೇಕು ಆದ್ರೆ ಬಹಳ ಇಂಪಾರ್ಟೆಂಟ್ ಯಾವ್ದಂದ್ರೆ ಆಮ್ಲಗಳೊಂದಿಗೆ ಲೋಹದ ವರ್ತನೆ ಆಮ್ಲಗಳೊಂದಿಗೆ ಲೋಹದ ಬರ್ತಾನೆ ನೆನ್ಪಿಡ್ಬೇಕು ನೀವು ಆದ್ರೆ ಪ್ರತ್ಯಾಮ್ಲಗಳೊಂದಿಗೆ ಲೋಹದ ಒಂದು ಎಕ್ಸಾಂಪಲ್ ಇದೆ ಅಷ್ಟೇ ಅದನ್ನ ನೀವೇನ್ ಮಾಡಬೇಕು ನೆನ್ಪಿಡ್ಬೇಕು ಇಲ್ಲಿ ಪ್ರತ್ಯಾಮ್ಲ ಅಂದ್ರೆ ನಾವ್ ಯಾವ್ ತುಂಬ ಇಲ್ಲಿ ನಿಮ್ ಟೆಸ್ಟ್ ಬುಕ್ ನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂತಾನೆ ಇದು ಪ್ರತ್ಯಾಮ್ಲಕ್ಕೆ ಉದಾಹರಣೆ ಇದು ಜಿಂಕ್ ನೊಂದಿಗೆ ವರ್ತಿಸುತ್ತದೆ ಜಿಂಕ್ ಜಿಂಕ್ ಅಂದ್ರೆ ಏನು ಸತ್ತು ಇದು ವರ್ತಿಸಿ ಇದೇನಾಗ್ತದೆ ಅಂದ್ರೆ ಸೋಡಿಯಂ ಜಿಂಕೇಟ್ ಆಗ್ತದೆ ಸೋಡಿಯಂ ಜಿಂಕೇಟ್ ನ ಅಣುಸೂತ್ರ ಏನಂದ್ರೆ ಎನ್ಇ ಟು ಜೆಡ್ ಎನ್ ಓ ಟು ಪ್ಲಸ್ ಇದೇನಾಗ್ತದೆ ಹೈಡ್ರೋಜನ್ ಅನ್ನು ಉತ್ಪನ್ನಗಳಾಗಿ ಕೊಡುತ್ತದೆ ಇದೇನಿದು ಇದು ಒಂದು ಪ್ರತ್ಯಾಮ್ಲ ಇದು ಲೋಹದೊಂದಿಗೆ ವರ್ತಿಸಿ ಈ ರೀತಿಯಾಗಿ ಲವಣ ಮತ್ತು ಹೈಡ್ರೋಜನ್ ಅನ್ನು ಕೊಡುತ್ತದೆ ಇದು ಕೇವಲ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದೇ ಎಕ್ಸಾಂಪಲ್ ಇದೆ ಅದರಿಂದ ಇನ್ನು ಸರಿಯಾಗಿ ನೆನ್ಪಿಡಬೇಕು ಆದ್ರಿಂದ ನೀವು ಇಲ್ಲಿ ನೀವು ಸ್ವಂತವಾಗಿ ಬರಿಬಹುದು ಇಲ್ಲಿ ನಿಮ್ಮ ಮೈಂಡ್ ಯೂಸ್ ಮಾಡಿಕೊಂಡು ಆಮ್ಲಗಳಿಂದ ಗೆಲುವಿನ ಯಾವ್ದಾದ್ರು ಎಕ್ಸಾಂಪಲ್ ಬರಿಬಹುದು ಆದ್ರೆ ಅಲ್ಲಿ ಲವಣ ಗಳು ಏನಾಗಬೇಕು ಕಂಪಲ್ಸರಿ ಉತ್ಪನ್ನಗಳಾಗಿ ಕೊಡ್ಬೇಕು ಇಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಇಲ್ಲೊಂದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನ ನೀವೇನ್ ಮಾಡಬೇಕು ನೆನಪು ಇಡಬೇಕು ನೆಕ್ಸ್ಟ್ ಇಲ್ಲಿ ಮುಂದೆ ಬರುವಂತಹ ಕಾನ್ಸೆಪ್ಟ್ ಯಾವ್ದಂದ್ರೆ ಲೋಹದೊಂದಿಗೆ ಆ ಕಾರ್ಬೋನೇಟ್ ನ ಲೋಹದ ಕಾರ್ಬೋನೇಟ್ ನೊಂದಿಗೆ ಆಮ್ಲದ ವರ್ತನೆ ಲೋಹದ ಕಾರ್ಬೋನೇಟ್ ಅಂದ್ರೆ ನಾವು ಸಾಮಾನ್ಯವಾಗಿ ಸೋಡಿಯಂ ಕಾರ್ಬೋನೇಟ್ ತಗೊತೀವಿ ಲೋಹದ ಕಾರ್ಬೋನೇಟ್ ಅಂದ್ರೆ ಏನು ಸೋಡಿಯಂ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಅದು ಸೋಡಿಯಂ ಬೈ ಕಾರ್ಬೋನೇಟ್ ಇದ್ರ ಡಿಫರೆನ್ಸ್ ಗೊತ್ತಿರ್ಬೇಕು ನಿಮಗೆ ಒಂದು ಲೋಹದ ಕಾರ್ಬೋನೇಟ್ ಇನ್ನೊಂದು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾರೆ ಲೋಹದ ಲೋಹದ ಬೈ ಹೈಡ್ರೋಜನ್ ಬದಲಿ ಏನ್ ಮಾಡ್ತಾರೆ ಲೋಹದ ಬೈ ಕಾರ್ಬೋನೇಟ್ ನೊಂದಿಗೆ ಆಮ್ಲದ ವರ್ತನೆ ಮೊದಲು ನಾವ್ ಏನ್ ಮಾಡ್ಬೇಕು ಇಲ್ಲಿ ಲೋಹದ ಕಾರ್ಬೋನೇಟ್ ಅಂದ್ರೆ ಎನ್ ಎ ಟು ಸಿಒ ತ್ರೀ ಇದ್ರ ಜೊತೆ ಏನ ಮಾಡಬೇಕು ಆಮ್ಲದ ವರ್ತನೆ ಆಮ್ಲದ ವರ್ತನೆ ಅಂದ್ರೆ ಆಮ್ಲ ಯಾವ್ ತಗೋಬೇಕು ಎಚ್ ಸಿ ಎಲ್ ಆ ಇನ್ನೊಂದು ಲೋಹದ ಬೈ ಕಾರ್ಬೋನೇಟ್ ಅಂದ್ರೆ ಎನ್ ಎಚ್ ಸಿ ಇದ್ರ ಜೊತೆ ಏನ ಸೇರಿಸಬೇಕು ಆಮ್ಲವನ್ನ ಸೇರಿಸಬೇಕು ಆಮ್ಲವನ್ನ ಸೇರಿಸಿದಾಗ ಉತ್ಪನ್ನಗಳು ಏನಾಗ್ತವೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ಸರಿಯಾಗಿ ನೆನ್ಪಿಡ್ಬೇಕು ನಾವು ಹಿಂದಿನ ರಾಸಾಯನಿಕ ಕ್ರಿಯೆ ಯಾವ್ದು ಕಲ್ತಿವಿ ಆಮ್ಲಗಳೊಂದಿಗೆ ಲೋಹದ ವರ್ತನೆ ನಂತರ ಪ್ರತ್ಯಾಮ್ಲಗಳೊಂದಿಗೆ ಲೋಹದ ವರ್ತನೆ ಆಮ್ಲದೊಂದಿಗೆ ಲೋಹದ ವರ್ತನೆ ಮಾಡಿದಾಗ ಏನಾಯ್ತು ಆಮ್ಲ ಪ್ಲಸ್ ಲೋಹ ಏನಾಗ್ತದೆ ಉತ್ಪನ್ನ ಲವಣ ಮತ್ತು ಹೈಡ್ರೋಜನ್ ಇಲ್ಲಿ ಆಮ್ಲದ ಆಮ್ಲದೊಂದಿಗೆ ಇಲ್ಲಿ ಆಮ್ಲದೊಂದಿಗೆ ಏನಾಗ್ತದೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಆಮ್ಲದೊಂದಿಗೆ ಸೋಡಿಯಂ ಬೈಕಾರ್ಬೋನೇಟ್ ಗಳನ್ನ ನಾವೇನ್ ಮಾಡ್ತೇವೆ ಇಲ್ಲಿ ರಾಸಾಯನಿಕ ಕ್ರಿಯೆ ಮಾಡುತ್ತಿದ್ದೇವೆ ಇಲ್ಲಿ ಏನ್ ಉತ್ಪನ್ನಗಳು ಏನೇನ್ ಕೊಡ್ತಾವಂದ್ರೆ ಈ ಸೋಡಿಯಂ ಈ ಸೋಡಿಯಂ ಈ ಕ್ಲೋರಿನ್ ಅನ್ನ ತೆಗೆದುಕೊಂಡು ಸೋಡಿಯಂ ಕ್ಲೋರೈಡ್ ಅಂದ್ರೆ ಒಂದು ಲವಣ ಉಪ್ಪು ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ಈ ಹೈಡ್ರೋಜನ್ ಈ ಆಕ್ಸಿಜನ್ ಏನಾಗ್ತದೆ ನೀರು ಎಚ್ ಟು ಆಗ್ತದೆ ಕಾರ್ಬನ್ ಇದು ಏನಾಗ್ತದೆ ಕಾರ್ಬನ್ ಮತ್ತು ಆಕ್ಸಿಜನ್ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ಈ ಸಮೀಕರಣಗಳನ್ನ ನೀವೇನ್ ಮಾಡ್ಬೇಕು ಇಲ್ಲಿ ಸರ್ದೊಗ್ಸ್ಬೇಕು ಹೇಗ್ ಸರ್ದೋಗಿಸ್ಬೇಕಂದ್ರೆ ನೋಡ್ರಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಸೋಡಿಯಂ ಎರಡಿದೆ ಇಲ್ಲಿ ಸೋಡಿಯಂ ಎಷ್ಟಿದೆ ಒಂದಿದೆ ಅದರಿಂದ ಸೋಡಿಯಂ ಎಷ್ಟು ಮಾಡೋಣ ಎರಡು ಮಾಡೋಣ ಈಗ ಸೋಡಿಯಂ ಎರಡ್ ಅಂದ್ರೆ ಉಳಿದೆಲ್ಲ ನೋಡ್ಕೋಬೇಕು ಇಲ್ಲಿ ಕ್ಲೋರಿನ್ ಎರಡ್ ಇಲ್ಲಿ ಕ್ಲೋರಿನ್ ಒಂದೇ ಇದೆ ಅದರಿಂದ ಕ್ಲೋರಿನ್ ಎಷ್ಟು ಮಾಡ್ಬೇಕು ಎರಡು ಮಾಡ್ಬೇಕು ಈಗ ನೀವು ಸೋಡಿಯಂ ಎರಡು ಸೋಡಿಯಂ ಎರಡು ಕ್ಲೋರಿನ್ ಎರಡು ಕ್ಲೋರಿನ್ ಎರಡು ಆಕ್ಸಿಜನ್ ಮೂರು ಇಲ್ಲಿ ಒಂದು ಇಲ್ಲಿ ಎರಡು ಆಕ್ಸಿಜನ್ ಮೂರು ಇಲ್ಲಿ ಆಕ್ಸಿಜನ್ ಮೂರು ಕಾರ್ಬನ್ ಒಂದು ಕಾರ್ಬನ್ ಒಂದು ಈ ರಾಸಾಯನಿಕ ಸಮೀಕರಣ ಏನಾಗಿದೆ ಸರಿದೋಗಿಸಿದೆ ನೀವು ಹೇಗ್ ಬರೀಬೇಕಂದ್ರಿಂದ ಈಗ ನಿಮಗೆ ಲೋಹದ ಕಾರ್ಬೋನೇಟ್ ಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ ಅಂತ ಕೇಳಿದಾಗ ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಉತ್ಪನ್ನಗಳಾಗಿ ಕೊಡುತ್ತದೆ ಅಂತ ಬರೆದು ಇದರ ಮೇಲೆ ಇದನ್ನ ಎಕ್ಸಾಂಪಲ್ ಏನ್ ಮಾಡಬೇಕು ನೀವು ಉದಾಹರಣೆಯನ್ನ ಬರೆಯಬೇಕು ಇದು ಲೋಹದ ನೊಂದಿಗೆ ನೀರಿನ ವರ್ತನೆ ನಂತರ ಬರುವುದು ಲೋಹದ ಹೈಡ್ರೋಜನ್ ನೊಂದಿಗೆ ಆಮ್ಲದ ವರ್ತನೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಓ ಸಿಒ್ರಿ ಇದನ್ನ ಲೋಹದ ಬೈ ಕಾರ್ಬೋನೇಟ್ ಅನ್ನು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಏನ್ ಮಾಡ್ತಾರೆ ಅದನ್ನ ಕರೀತಾರೆ ಇಲ್ಲಿ ಇದು ಇದರ ಉತ್ಪನ್ನಗಳು ಏನಾಗ್ತದೆ ಸೇಮ್ ಬರ್ತದೆ ಇಲ್ಲೂ ಏನಾಗ್ತದೆ ಒಂದು ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಏನಾಗ್ತದೆ ಇಲ್ಲಿ ಉತ್ಪನ್ನಗಳಾಗಿ ಇದು ಕೊಡ್ತದೆ ಇಲ್ಲಿ ಸಮೀಕರಣವನ್ನ ಅಹ್ ಸರಿದೂಗಿಸುವಂತ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ಇಲ್ಲಿ ಮೇಲ್ ಸರಿದೂಗಿಸಬೇಕು ಯಾಕಂದ್ರೆ ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನಲ್ಲಿ ಏರಿಳಿತಗಳ ಸಂಖ್ಯೆ ಗಳ ಸಂಖ್ಯೆ ಏರಿಳಿತ ಆಗಿರ್ತದೆ ಇಲ್ಲಿ ಏರಿಳಿತ ಆಗಿರಂಗಿಲ್ಲ ಸೇಮ್ ಇರ್ತದೆ ಇಲ್ಲಿ ಅದರಿಂದ ಸರಿದೂಗಿಸುವಂತ ಅವಶ್ಯಕತೆ ಇಲ್ಲ ಆದ್ರೆ ಡೆಫಿನೇಷನ್ ಹೆಂಗ್ ಬರಿಬೇಕು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಕಾರ್ಬೋನೇಟ್ ಒಂದಿಗೆ ಆಮ್ಲ ವರ್ತಿಸಿದಾಗ ಅಲ್ಲಿ ಸೋಡಿಯಂ ಕ್ಲೋರೈಡ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಉತ್ಪನ್ನಗಳಾಗಿ ಕೊಡುತ್ತದೆ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಇದಕ್ಕೆ ಉದಾಹರಣೆ ಮತ್ತೆ ಡೆಫಿನೇಷನ್ಸ್ ಅನ್ನ ಏನ್ ಮಾಡ್ಬೇಕು ನೀವು ಬರೀಬೇಕಾಗುತ್ತದೆ ನಂತರ ನಂತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಗೆ ನಾವು ತಟಸ್ಥೀಕರಣ ಅಂತ ಹೇಳ್ತೇವೆ ಇದನ್ನ ನಾವು ಮುಂದಿನ ಭಾಗದಲ್ಲಿ ನಾವು ಏನ್ ಮಾಡೋಣ ನೋಡೋಣ